ಅತಿಥಿ ಕಟ್ಟಡದಾರ್ಮಿಕರು ಅಮಾನರು ಪ್ರತಿಯೊಂದು ಸಂಘಟಿತ ಕಾರ್ಯ ಎಲ್ಲರೂ ಸೇರ್ಪಡೆಗಿರ್ತಾರೆ. ಕೃಷಿ ಕೂಲಿಕಾರ ಸಂಘ, ಕೃಷಿ ಕೂಲಿಕಾರ ಸಂಘ KPRS ಕರ್ನಾಟಕ ಪ್ರಾಂತದ ಸಂಘ CIT ಜಂಟಿ ಯಾಕೆ ಮಾಡಕತ್ತೀವಿ ಅಂದ್ರೆ ರೈತ ಬೆಳೆದಂತ ಒಂದ್ ಕಡೆ ಮಳಿ ಬರ್ಲಿಲ್ಲ, ಒಂದ್ ತಿಂಗಳ ಮುಂದೆ ಹೋಯ್ತು ಮುಂಗಾರು ಬೆಳೆ ಎಲ್ಲ ಕಮರ್ಷಿಯಲ್ ಏನವ ಯಾವ ಎಳ್ಳ ಹೆಸರಾಗುತ್ತೆ ಯಾವುದು ಬೆಳಿಲಿಲ್ಲ. ಮಳಿ ಬಂದು ಈ ಮತ್ತೆ ಈಗ ಶೇಣಾ ಬೇರೆ ಚುಚ್ಚಳ ಏನೇನು ನೀರು ಬಿತ್ತಾರೆ. ಅದಕ್ಕಾಗಿ ರೈತರು ಒಂದ್ ಕಡೆ ಬಿತ್ತಲಾರ ಮಳಿ ಇದ್ ಕಂಗಾಲಾದ್ರು ಒಂದ್ ಕಡೆ ಮಳಿ ಬಂದ್ ಕಂಗಾಲಾದ್ರು. ಅದಕ್ಕಾಗಿ ರೈತ ಏನು ತೋಟ ಪಾಠ ಏನು ಆಟ ಚಟಪಟ್ಟು ಬೆಳೆದಿದ್ರು ಕೂಡ ರೈತ ಬೆಳೆದಂತ ಬೆಳೆ ಬೆಲೆ ಬೆಲೆ ಇಲ್ಲ. ಮತ್ತು ರಸಗೊಬ್ಬರ ಆಯ್ತು ನಾನೇ ಮೊನ್ನೆ JDAವ್ರಿಗೆ ಮಾತಾಡ ಸಮಾಜ್ ಪಟೇಲ್ ಅವ್ರಿಗೆ ಅವು ಇದು ಗುಳ್ಳಾಳ ಬೀಜ ಕೇಳಿದ್ರು ನಾನೇ ಸ್ವಂತ ಕೇಳ್ದೆ ಇಲ್ರಿ ಏನಂತ ಮಾತಾಡಿದ್ರು ಅಂದ್ರೆ ಇವತ್ತು ಬೀಜ ಗೊಬ್ಬರದ್ದು ಅಂದ್ರೆ ಅಂತ ಕಷ್ಟದ ಸಾಲ ಸೂಲನ ಮಾಡಿ ಇವತ್ತು ಬೀಜ ಗೊಬ್ಬರ ತಂದು ಬಿತ್ತಾರೆ ಅದಕ್ಕೆ ಬೆಳೆದಂತ ಬೆಳೆಗಿಲ್ಲ. ಇದು ರೈತರದ ಒಂದು ಸಮಸ್ಯೆ. ಮತ್ತೆ ಏನು ಇದಕ್ಕೆ ಆತ್ಮಹತ್ಯೆ ಮಾಡಿಕೊಂಡು ಭೂಮಿನೇ ಬೇಡ ಅಂತ ಪರಿಸ್ಥಿತಿ ಬಂದು ಹೋದ್ರು. ಕೃಷಿ ಕೂಲಿಕಾರ ಇವತ್ತು ರೈತರಿದ್ರೆ ಕೃಷಿ ಕೂಲಿಕಾರರು ಕೃಷಿ ಕೂಲಿಕಾರ ಪರಿಸ್ಥಿತಿ ಅಂತಂದ್ರೆ ಉದ್ಯೋಗ ಖಾತ್ರಿ ಮಾಡ್ಬೇಕಂದ್ರೆ ಇಡೀ ಗ್ರಾಮೀಣ ಮಟ್ಟದಾಗದ ಸಿಟಿನಾಗಿಲ್ಲ ಅಲ್ಲಿನ ಹೆಂಗದಂದ್ರೆ 10 ವರ್ಷ ಬೆಳೆದಂಗದ ಹೋಗಿ ಪಂಚಾಯತಿ ಫಾರ್ಮ್ ನಂಬರ್ 6 ಕೊಡ್ಬೇಕು 1 ಕೊಡ್ಬೇಕು ಎಲ್ಲ ಕೊಡ್ಬೇಕು ಉದ್ಯೋಗ ಖಾತ್ರಿ ಕೆಲಸ ಕೊಡ್ರಿ ಅಂತ ಗೊತ್ತಾಗ್ತಾರೆ ಹೋರಾಟ ಮಾಡ್ಬೇಕು ಉದ್ಯೋಗ ದುಡಿದ ಮೇಲೆ ಮತ್ತೆ ಜಂಟಿಗೆ ಬಂದು ನಿಂದಿರ್ಬೇಕು ನಾವು ಪಂಚಾಯತಿ ಬಂದು ನಿಂದಿರ್ಬೇಕು ಆದ್ರೆ ಯಾರು ಇದ್ರು ಮಾಡಿಲ್ಲ ಅಂದ್ರೆ ಇವತ್ತ ಕೂಲಿಗಾರ ರೈತರಿಲ್ಲ ಅಂದ್ರೆ ಕೂಲಿಗಾರಿಲ್ಲ ಅದರ ಜೊತೆಗೆ ಒಟ್ಟು ಕಾರ್ಮಿಕರ ಪರಿಸ್ಥಿತಿ ಏನದ ಅಂದ್ರೆ ಕಾರಣ ನಾಲ್ಕು ಸಂಹಿತೆ ಅಂತಂದ್ರಲ್ರಿ ಎಂತ ಅಂದ್ರೆ ನಾವಂತೇವೆ ಕಾರ್ಮಿಕ ವಿರೋಧದ ಕಾನೂನು ಕೇಂದ್ರ ಸರ್ಕಾರ ತಗೊಂಡದ ಔಟ್ ಸೋರ್ಸ್ ಹೆಚ್ಚಾಗ್ಯದ ಎಲ್ಲಿ ಉದ್ಯೋಗಗಳೇ ಇಲ್ಲ ಈ ಸುಳ್ಳಾರ ಮುಂದಿನ ನಿರ್ಬೋದ ಬಂದು ಪೊಲೀಸ್ ಇಲಾಖೆ ಮಾತ್ರ ಆಳುವ ಸರ್ಕಾರ ರಕ್ಷಣೆ ಕೊಡ್ಬೇಕಂತೇಳಿ ಇಟ್ಕೋತಾರೆ. ಎಲ್ಲಿ ಉದ್ಯೋಗಗಳು ಉದ್ಯೋಗಗಳು ಇಲ್ಲದಂತ ಪರಿಸ್ಥಿತಿ ಬಂದ್ರೆ ನೋಡೋಕಿದ್ರೆ ದಿನಕ್ಕೆ 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 ಒಂದೊಂದು ಹಳ್ಳಿದಾಗ ಒಂದೊಂದು ತಾಲೂಕದಾಗ ಮಹಿಳೆಯರನ್ನ ದೊಡ್ಡ ಪ್ರಮಾಣದಾಗ ಅತ್ಯಾಚಾರ ನೋಡ್ಬೋದು. ಇದು ಅಂದ್ರೆ ನಾವು ಎಲ್ಲಿ ಈ ರೀತಿ ಕಾರ್ಮಿಕರಿಗೆ ಕನಿಷ್ಠ ಕೂಲಿ ಕೊಡಬೇಕು ಕನಿಷ್ಠ ಕೂಲಿ ನಿಗದಿ ಆಗ್ಬೇಕಂತೇಳಿ ಕೃಷಿ ಕೂಲಿಕಾರ ಸಂಘ ರೈತ ಸಂಘ CIT ಕೂಡಿ ನಾವು ಆಲ್ರೆಡಿ ಎಲ್ಲ ತಾಲೂಕದಾಗ ಜಂಟಿ ಸಭೆ ಮಾಡಿದ್ದೇವೆ. ನಿನ್ನ ಮೊನ್ನೆ ನಾವು ಸ್ಟಾರ್ಟ್ ಮಾಡಿ ಇವತ್ತಿಗೆ 7 ದಿನ ಆಯ್ತು ಮುಗೀತು. ಇದು ಜಂಟಿ ಆದ್ಮೇಲೆ ಎಲ್ಲ ಅಲ್ಲಿ ಜಂಟಿಯಾಗಿ CIT ರೈತ ಸಂಘ ಕೃಷಿ ಕೂಲಿಕಾರ ಸಂಘ ಜಾಥಾ ಸರ್ಕಾರದ ಪಾಲಿಸಿಗಳೇನು NEP ಹೇಳಿದ್ರಲ್ಲ NEP ವೆಲ್ಕಮ್ ಮತ್ತಣ್ಣ ಆದ್ರೆ NEPದಾಗ ಎಲ್ಲ ಬೇರೆ ಕೇಸರೀಕರಣ ಅಂತ ನಿಮ್ಗೆ ಹೇಳ್ರಿ ಒಟ್ಟಾರೆ ಹೇಳ್ಬೇಕಂದ್ರೆ ಅದು NEPಗೆ ಇರೋಂಥ ಬಜೆಟ್ನೂ ಇಲ್ಲ ಶಾಲೆ ಮತ್ತೊಂದು ಹಳಿಗೂ ಅದ ಹೊಸಾಗೂ ಅದ NEP ಶಿಕ್ಷಣ ಕೇಳ್ರಿ ಧಾರಾವಾಹಿಗಳು ನೋಡ್ತಿರ್ತೀವಿ ಸರ್ ಕೃಷ್ಣ ರಾಧೆ ಮತ್ತೊಂದು ಇನ್ನೊಂದು ನಾವು ರೈತರ ಪರ ರೈತರ ಮೇಲೆ ಹಾನಿ ಮಾಡಿವಂತಿನ ಬಂದೆವು ಯಾರ ರೈತರ ಪರ ಏನ್ಯಾರ ರೈತರ ಪರ ಮಹಿಳೆಯರ ಪರ ಅಂತಾರ ದಲಿತರ ಪರ ಅಂತಾರ ಮಹಿಳೆಯರ ಒಳದೊಳ ನೀತಿಯ ಸರ್ಕಾರದ ಕೇಂದ್ರ ಸರ್ಕಾರ ಇದೆಲ್ಲ ಗಂಡಸ ಸಲುವಾಗಿ ಇಡೀ ಸರ್ಕಾರದ ನೀತಿ ಏನಂತೇಳಿ ನಾವು ಸೀರಿಯಸ್ ಆಗಿ ಎಲ್ಲ ಕಡೆ ಸಭೆಗಳಾಗ ತಾಲೂಕದಾಗ ಅದು ನೇರವಾಗಿ ಈಗ ನಾವು ಎಲ್ಲ ಕಡೆ ಹಳ್ಳಿ ಹಳ್ಳಿಗೆ ಹೋಗಿ ನಮ್ದು ಏನದ ನಮ್ದು ಸಾರದೇ ಇದು CIT ಕರ್ನಾಟಕ ಪ್ರಾಂತ ನಿಸರ್ಗ ಹೇಳಿದ್ರಲ್ಲ ನಾವೆಲ್ಲ ಹೇಳಿ 14ನೇ ತಾರೀಕು ದೊಡ್ಡ ಪ್ರಮಾಣದಾಗ ಜಗತ್ತಿನ ಪ್ಲೇಸ್ ಫಿಕ್ಸ್ ಮಾಡಿದೀವಿ ರೀ. ಅವತ್ತಿನ ದಿನ ಬೇ ಕೇವಲ ಕೇಳೋದು ಹೇಳೋದಷ್ಟೇ ಅಲ್ಲ ಅದರ ಜೊತೆಗೆ ಏನಂದ್ರೆ ಕಲ್ಚರ್ ಪ್ರೋಗ್ರಾಮ್ ಅದ ಸರ್ಕಾರ ಪಾಲಿಸಿನೂ ಮಾತಾಡೋದ 12 ಗಂಟೆ ಆದ್ಮೇಲೆ ಹೇಳಿದ್ರಲ್ಲ ಮೊಟ್ಟ ಮೊದಲನೇ ಜವಾಹರಲಾಲ್ ನೆಹರು ಏನಾರ ಅಂತ ಬಡವರ ಕಣ್ಣು ಹೊಸದು ಅಂತೇಳಿ ಬಡವರ ಕಣ್ಣು ಇಲ್ಲ ಉಳ್ಳವರು ಉಳ್ಳವರಾಗ ಒಬ್ಬ ಡಾಕ್ಟರ್ ಮಗನೇ ಡಾಕ್ಟ್ರನ ಒಬ್ಬ MLA ಮಗನೇ MLAನ 11 ಉದಾಹರಣೆ ಅವ್ರ ಹೆಸರು ಹೇಳಲ್ರಿ 11 ಕೋಟಿ ಅದು ನಾ ಹೋಯ್ತು ನಾ ಸೋತ ಅಂತ ಒಂದು ವಿಡಿಯೋ ತೋರಿಸಲಿ ಯಾರ ನಿಮ್ಮದ್ರ 11 ಕೋಟಿ 20 ಕೋಟಿ ಕೊಟ್ಕೊಟ್ಟು ಶಾಸಕರಾಗ್ಯಾರ ಸಾಮಾನ್ಯ ಒಬ್ಬ ವರ್ಕರ ಸಾಮಾನ್ಯ ಒಬ್ಬ ದಲಿತ ಸಾಮಾನ್ಯ ಒಬ್ಬ ಹಿಂದುಳಿದವರು ಶಾಸಕರಾಗ ಸಾಧ್ಯ ಅದ ಸಾಧ್ಯ ಇಲ್ಲ ಬಡವ್ರ ಕಣ್ಣವ್ರ ಸುಖನಾಗಲ್ಲ ಏನಾಗಲ್ಲ. ಅದಕ್ಕಾಗಿ ನಾವೇನ ಸರ್ಕಾರ ಪಾಲಿಸಿ ಹೇಳಕ್ಕೆ 14ನೇ ತಾರೀಕು ಸೀರಿಯಸ್ ಆಗಿ 7 ಗಂಟೆಗೆ ಜಗತ್ ಫಿಕ್ಸ್ ಆಗ್ತದೆ. ಇವತ್ತು ಆದಂಗೆ ಅದ ರೀ ಅಲ್ಲಿ ಬಂದು ಬಾಬಾ ಸಾಹೇಬ್ ಒಂದು ಇದು ಮಾಡಿ ಮತ್ತು 1,000 2,000 ನಾವು ಎಷ್ಟು ನಮ್ಮ ಪ್ರಚಾರ ಮಾಡ್ತದೆ ಮತ್ತು ಬಂದು ಕಲ್ಚರ್ ಪ್ರೋಗ್ರಾಮ್ ಮಾಡಿ ಮತ್ತೊಂದು ಮಾಡಿ ಇನ್ನೊಂದು ಮಾಡಿ ಅವತ್ತಿನ ದಿನ ಭಾಷಣ ಮತ್ತೊಂದು ಮುಗಿಸಿ 12 ಗಂಟೆ ಧ್ವಜಾರೋಹಣ ಮಾಡಿ ಸ್ವತಂತ್ರ ಏನ ಸಿಕ್ಕಿಲ್ಲ ದುಡಿಯುವವರೆಗೂ ಸ್ವತಂತ್ರ ಸಿಕ್ಕಿಲ್ಲ ಅನ್ನೋದು ನಮ್ಮದು. ಅದಕ್ಕಾಗಿ 77ನೇ ಸ್ವತಂತ್ರ ದಿನಾಚರಣೆ ಆಚರಣೆ ಮಾಡಿ ಬೆಳಗ್ಗೆ ಹೋಗೋರೆಲ್ಲ ಯಾವ ವಿಭಾಗದ ಕೆಲಸ ಮಾಡೋರು ನಮ್ಮ ಜಂಡ 2,000 ಮತ್ತೊಂದು ಮಾಡೋರು ಇನ್ನೊಂದು ಜಂಟಿಯಾಗಿ ಮಾಡೋದಕ್ಕೆ ಕೇವಲ ಮೂರೇ ಸಂಖ್ಯೆ ಬೇರೆ ಬೇರೆ ಸಂಖ್ಯೆಗಳು ಇದ್ರ ಬರ್ತಾರೆ.